ಬೆಳವಣಿಗೆಗಳು ಆಗಬಹುದು. ಆದ್ರೆ ಏಪ್ರಿಲ್ 1ರಂದು ರಮೇಶ್ ಜಾರಕಿಹೊಳಿಗೆ ಕರೋನಾ ಸೋಂಕು ದೃಢಪಟ್ಟಿದೆ. ನಿನ್ನೆ ರಾತ್ರಿ ಗೋಕಾಕ್ ತಾಲೂಕು ಆಸ್ಪತ್ರೆಗೆ ರಮೇಶ್ ಜಾರಕಿಹೊಳಿ ದಾಖಲಾಗಿದ್ದಾರೆ. ಗೋಕಾಕ್ನ THO ಅಂದ್ರೆ ತಾಲೂಕು ಹೆಲ್ತ್ ಆಫೀಸರ್ ಡಾಕ್ಟರ್ ರವೀಂದ್ರ ಈಗ ಸ್ಪಷ್ಟಪಡಿಸ್ತಾ ಇದ್ದಾರೆ, 1ನೇ ತಾರೀಕೆ ರಮೇಶ್ ಜಾರಕಿಹೊಳಿಗೆ ಕರೋನಾ ಬಂದ್ಬಿಟ್ಟಿದೆ. ಅವರು ಆಸ್ಪತ್ರೆಗೆ ಬಂದು ದಾಖಲಾಗಿದ್ದಾರೆ. ಏಪ್ರಿಲ್ 1ರಂದು ರಮೇಶ್ ಜಾರಕಿಹೊಳಿಗೆ ಕರೋನಾ ಇರೋದು ದೃಢಪಟ್ಟಿದೆ ಅಂತ ಗೋಕಾಕ್ನ THO ಡಾಕ್ಟರ್ ರವೀಂದ್ರ ಸ್ಪಷ್ಟಪಡಿಸಿದ್ದಾರೆ. ಸೊ ಅಲ್ಲಿಗೆ ಸದ್ಯಕ್ಕೆ ನಾವು ರಮೇಶ್ ಜಾರಕಿಹೊಳಿ ಅವರು SIT ಮುಂದೆ ಬರ್ತಾರೆ, ವಿಚಾರಣೆಯನ್ನು ಎದುರಿಸ್ತಾರೆ, ಸ್ಥಳ ಮಹಜರಿಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡೋಕೆ ಆಗಲ್ಲ. ಯಾಕಂದ್ರೆ ಅವರಿಗೆ ಕರೋನಾ ಪಾಸಿಟಿವ್ ಇದೆಯಂತೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಗೋಕಾಕ್ನ THO ಡಾಕ್ಟರ್ ರವೀಂದ್ರ ಇದೀಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಭೈರತಿ ಬಸವರಾಜ್ ಅವರು ಕೂಡ ಹೇಳ್ತಾ ಇದ್ರು. ಬಟ್ April 1 ಇವತ್ತು April 5 ಇಷ್ಟು ದಿನ ಬೇಕಾಯ್ತಾ ಒಬ್ರು ಮಾಜಿ ಸಚಿವರಾಗಿದ್ದಂಥವ್ರಿಗೆ, ಅದರಲ್ಲೂ ಪ್ರೆಸೆಂಟ್ MLA ಅವರಿಗೆ ಕರೋನಾ ಪಾಸಿಟಿವ್ ಬಂದಿರೋದು ಅಷ್ಟೊಂದು ಸೀಕ್ರೆಟ್ ಆಗಿತ್ತ ಅನ್ನುವ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಮಗದೊಂದು ಕಡೆಗೆ ಅವರಿಗೆ ಅನಾರೋಗ್ಯ ಸಮಸ್ಯೆ ಇರೋದ್ರಿಂದ ಅವರು ಬರಲ್ಲ ಅಂತ ಅವ್ರ ಪರ ವಕೀಲರು ಕೂಡ ಹೇಳಿದ್ದಾರೆ. ಸೊ ವಿಚಾರ ಇಷ್ಟೇ, ರಮೇಶ್ ಜಾರಕಿಹೊಳಿಗೆ ಕರೋನಾ ಪಾಸಿಟಿವ್, ಅವರು ಗೋಕಾಕ್ ಆಸ್ಪತ್ರೆಯಲ್ಲಿ ಅದು ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದಾರೆ. ಅವರ ಪರ ವಕೀಲರು ಅದನ್ನೇ ಹೇಳಿದ್ರು, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ದಾಖಲಾಗಿದ್ದಾರೆ ಅಂತ. ಸೊ ಅಡ್ಮಿಟ್ ಕೂಡ ಆಗಿದ್ದಾರೆ. April 1 ಇವತ್ತು April 5 1ನೇ ತಾರೀಕು ಅವ್ರಿಗೆ ಕರೋನಾ ಪಾಸಿಟಿವ್ ಬಂದಿದೆಯಂತೆ ರಮೇಶ್ ಜಾರಕಿಹೊಳಿಗೆ. ಸೊ ಎಲ್ಲ ಇನ್ನೊಂದು ಕಡೆ ಏನು ಪ್ರಶ್ನೆ ಮೂಡುತ್ತೆ ಅಂದರೆ, ಜನಸಾಮಾನ್ಯರಿಗೆ ಅಥವಾ ನಮ್ಮಂಥವ್ರುಗಳಿಗೆ, ನಮ್ಮಂಥ ಸಾಮಾನ್ಯ ಜನರಿಗೆ ಕರೋನಾ ಬರೋದು ಒಂದು ರೀತಿಯ ಶಾಪ. ಅಯ್ಯೋ ಯಾವನಿಗೆ ಬೇಕಪ್ಪ ಈ ಕರೋನಾ, ಇದ್ರಿಂದ ಬರೋದು ಹೆಂಗೆ, ತಪ್ಪಿಸ್ಕೊಳ್ಳೋದು ಹೆಂಗೆ ಅನ್ನುವಂತಹ ಒಂದು ರೀತಿ ಶಾಪವಾಗಿ ಪರಿಣಮಿಸಿದರೆ, ಬಹುಶಃ ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಇದು ವರದಾನೂ ಆಯ್ತಾ, ಕರೋನಾ ಅವರಿಗೆ ವರವಾಯ್ತಾ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಯಾಕಂದರೆ SIT ವಿಚಾರಣೆಯಿಂದ ಒಂದಷ್ಟು ವಿನಾಯಿತಿ ಸಿಗತ್ತೆ, ಅಂದರೆ ಒಂದಷ್ಟು ದಿನಗಳ ಕಾಲ ವಿಚಾರಣೆಯಿಂದಲ್ಲ, ವಿಚಾರಣೆಯ ದಿನ ಅಂದರೆ ವಿಚಾರಣೆಯಿಂದ ಒಂದಷ್ಟು ದಿನಗಳ ಕಾಲ ವಿನಾಯಿತಿ ಸಿಗುವಂತಹ ನಿರೀಕ್ಷೆ ಈಗ ಕಂಡು ಬರ್ತಾ ಇದೆ. ಇವತ್ತು ಹಾಜರಾಗ್ತಾರ, ಹಾಜರಾದರೆ ಅವರಿಗೆ ಬಂಧನಾನ ಅಥವಾ ವಿಚಾರಣೆ ಮಾಡಿ ಕಳಿಸ್ತಾರ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇರೋ ಬೆನ್ನಲ್ಲೇ ಅವರ ಪರ ವಕೀಲರು ಜೊತೆಗೆ ಗೋಕಾಕ್ನ THO ಡಾಕ್ಟರ್ ರವೀಂದ್ರ ಅವರು ಜೊತೆಗೆ ಅವರದೇ ಪಕ್ಷದ ಅವರ ಸ್ನೇಹಿತರಾದಂತಹ ಭೈರತಿ ಬಸವರಾಜ್ ಅವರು ಕೂಡ ಸ್ಪಷ್ಟಪಡಿಸ್ತಾರೆ, ರಮೇಶ್ ಜಾರಕಿಹೊಳಿಗೆ ಕರೋನಾ ಪಾಸಿಟಿವ್ ಬಂದಿದೆ, ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅಂತ. ಸೊ ಅಲ್ಲಿಗೆ SIT ವಿಚಾರಣೆಗೆ ಇವರು ಸದ್ಯಕ್ಕಂತೂ ಬರಲ್ಲ, ವಿಚಾರಣೆಯನ್ನು SIT ಇವರ ಹತ್ರ ಸದ್ಯಕ್ಕೆ ಮಾಡಲ್ಲ ಅಂತಲೇ ಮಾಹಿತಿಗಳು ಗೋಚರ ಆಗ್ತಾ ಇದೆ. ನಿನ್ನೆ ರಾತ್ರಿ ಗೋಕಾಕ್ ಆಸ್ಪತ್ರೆಗೆ ಅವರು ದಾಖಲಾಗಿದ್ದಾರಂತೆ ರಮೇಶ್ ಜಾರಕಿಹೊಳಿ. ಖಂಡಿತ ಬರ್ತಾರೆ ಸರ್, ಖಂಡಿತವಾಗಿ ಬರ್ತಾರೆ. ಅವ್ರಿಗೆ ಹೇಳಿದರೆ ಅವ್ರಿಗೆ ಸ್ವಲ್ಪ ಏನೋ ಕೊರೋನಾ ಬಂದಿದೆ ಅಂತ ಮಾತಾಡಿದ್ರೆ, ಕೊರೋನಾ ಇರೋದ್ರಿಂದ ಅದು ಸರ ಇದು ಮಾಡ್ಕೊಂಡು ಮುಖ ಮಾಡ್ಕೊಂಡು ಖಂಡಿತವಾಗಿ ನಾವು ಬರ್ತೀವಿ. ರಮೇಶ್ ಜಾರಕಿಹೊಳಿ ಕೊರೋನಾ ಬಂದಿದೆ, ಖಂಡಿತ ಬರ್ತಾರೆ ಸರ್, ಖಂಡಿತವಾಗಿ ಬರ್ತಾರೆ. ಅವ್ರಿಗೆ ಹೇಳಿದರೆ ಅವ್ರಿಗೆ ಸ್ವಲ್ಪ ಏನೋ ಕೊರೋನಾ ಬಂದಿದೆ ಅಂತ ಮಾತಾಡಿದ್ರೆ, ಕೊರೋನಾ ಇರೋದ್ರಿಂದ ಅದು ಸರ ಇದು ಮಾಡ್ಕೊಂಡು ಮುಖ ಮಾಡ್ಕೊಂಡು ಖಂಡಿತ ನಾವು ಬರ್ತೀವಿ. ರಮೇಶ್ ಜಾರಕಿಹೊಳಿ ಕೊರೋನಾ ಬಂದಿದೆ. ಭೈರತಿ ಬಸವರಾಜ್ ಅವರು ಅದನ್ನೇ ಹೇಳ್ತಾ ಇದ್ರು, ಹೌದು ರಮೇಶ್ ಜಾರಕಿಹೊಳಿ ಅವರಿಗೆ ಕರೋನಾ ಬಂದಿದೆ, ವಿಚಾರಣೆಗೆ ಬರ್ತಾರೆ ಬರ್ತಾರೆ, ಬಟ್ ಈಗ ಸ್ವಲ್ಪ ದಿನ ಬರಲ್ಲ, ಅವರಿಗೆ ಕರೋನಾ ಬಂದಿದೆ ಅನ್ನೋದನ್ನ ಭೈರತಿ ಬಸವರಾಜ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅವರ ಸ್ನೇಹಿತರು ಒಟ್ಟಿಗೆ ಪಕ್ಷಕ್ಕೆ ಒಂದೇ ಪಕ್ಷಕ್ಕೆ ಬಂದಂಥವ್ರು ಇಬ್ರು ಕೂಡ ಅವ್ರ ಪರವಾಗಿ ಈಗ ರಮೇಶ್ ಜಾರಕಿಹೊಳಿ ಅವರಿಗೆ ಕರೋನಾ ಬಂದಿದೆ ಅಂತ ಭೈರತಿ ಬಸವರಾಜ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಗೋಕಾಕ್ನ THO ಡಾಕ್ಟರ್ ರವೀಂದ್ರ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ದಿಲೀಪ್ ನೀಡ್ತಾರೆ. ದಿಲೀಪ, ಜನಸಾಮಾನ್ಯರಿಗೆ ಕರೋನಾ ಶಾಪ ಆದ್ರೆ ಜಾರಕಿಹೊಳಿ ಅವರ ವಿಚಾರದಲ್ಲಿ ವರವಾಯ್ತಾ ಅಂತ. ಇನ್ನೊಂದು, April 1ನೇ ತಾರೀಕೆ ಅಲ್ಲಿನ MLAಗೆ ಕರೋನಾ ಬಂದಿದ್ರು ಕೂಡ ಮಾಹಿತಿ ಅಷ್ಟೊಂದು ಒಂದು ಸೀಕ್ರೆಟ್ ಆಗಿರೋಕೆ ಏನ್ ಕಾರಣ? ಕರೋನಾ ಬಂದಿದ್ ಯಾಕೆ ಎಲ್ಲೂ ಹೊರಗೆ ಬಂದಿಲ್ಲ ಅಂತ ವಿದ್ಯಾ ಪ್ರಮುಖವಾಗಿ ಇಲ್ಲಿ ಅಂತಂದ್ರೆ ಕರೋನಾ ಬಂದಿದ್ದು ಚೆಕಿಂಗ್ ಮಾಡ್ತಾರಂತದ್ದು ಇದೇವರಿಗೆ ರ್ಯಾಪಿಡ್ ಚೆಕ್ ಅನ್ನ ಮಾಡಲಾಗಿದೆ. ರ್ಯಾಪಿಡ್ ಚೆಕ್ ದಲ್ಲಿ ಫಸ್ಟ್ ಅಂತ ಗೊತ್ತಾದ್ಮೇಲೆ ಮತ್ತೊಂದ್ಸರಿ ಚೆಕ್ ಮಾಡ್ಬೇಕು ಹಾಗೆ ಅಂತ ಹೇಳಿ ಬೆಳಗಾವಿಯ ಜಿಲ್ಲೆ ಏನು ಗೋಕಾಕ್ನ THO ತಾಲೂಕು ಹೆಲ್ತ್ ಆಫೀಸರ್ ಡಾಕ್ಟರ್ ರವೀಂದ್ರ ಆಂಟಿನವರು ಮಾಹಿತಿಯನ್ನ ನೀಡಿರುವಂತದ್ದು. ಜೊತೆಗೆ ಏನಂತಂದ್ರೆ ಇನ್ನು ಕೂಡ ಚೆಕಿಂಗ್ ಅನ್ನ ಮಾಡ್ತದ್ ಮತ್ತೆ ಅವರ ಮನೆಯಲ್ಲಿಯೇ ಏನು ಒಂದು ಅವರನ್ನ ಕ್ವಾರಂಟೈನ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಏನು ಗೋಕಾಕ್ನ ಶಾಸಕರಂತ ರಮೇಶ್ ಜಾರಕಿಹೊಳಿ ಅವರಿಗೆ ಪಾಸಿಟಿವ್ ಬಂದಿರೋದು ಈಗ ದೃಢವಾಗಿರುವಂತದ್ದು ವಿದ್ಯಾ. ಹಾಗಾದ್ರೆ ಯುವತಿ ಹಾಜರಾಗ್ತಾ ಇದ್ದಂತೆ ಜಾರಕಿಹೊಳಿ ಅವರು ಅಜ್ಞಾತರಾಗಿದ್ದಾರೆ, ಮಹಾರಾಷ್ಟ್ರದ ಕಡೆಗೆ ಹೋಗಿದ್ದಾರೆ, ಇವೆಲ್ಲವೂ ಸುಳ್ಳ? ಹಾಗಾದ್ರೆ ಅವರು ಹೋಮ್ ಐಸೋಲೇಷನ್ ಇದ್ರ, ರೆಸ್ಟ್ ಮಾಡ್ತಾ ಇದ್ರ ಜಾರಕಿಹೊಳಿ ಅವರು?
ಒಂದು ಮೂಲಗಳ ಪ್ರಕಾರ ಏನಂತಂದ್ರೆ ಮಹಾರಾಷ್ಟ್ರ ತೆರಳಿ ಏನು ದೇವಸ್ಥಾನಗಳ ತೆರಳಿದ್ರು ಅಲ್ಲಿಂದನೇ ಒಂದು ಈ ಸೋಂಕು ತಗಲಿರಬಹುದು ಹಾಗೆ ಅಂತ ಹೇಳಿ ಒಂದು ಊಹೆ ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ಮಹಾರಾಷ್ಟ್ರದ 2-3 ಏನು ಟೆಂಪಲ್ ಗಳಿಗೆ ಅವರು ಹೋಗಿ ಬಂದಿರುವಂತದ್ದು ಆ ವಿಚಾರದಲ್ಲಿ ಇವರಿಗೆ ಸೋಂಕು ತಗಲಿರಬಹುದು ಅಂತ. ಯಾಕಂತಂದ್ರೆ ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಸೋಂಕಿನ ತೀವ್ರತೆ ಜಾಸ್ತಿ ಇರೋದ್ರಿಂದ ಅಲ್ಲಿಯೇ ತಗಲಿರಬಹುದು ಅಂತ ಹೇಳಿ ಮಾಹಿತಿ ಸಿಗ್ತಿರುವಂತದ್ದು. ಹೀಗಾಗಿ ಏನು ಅಂಟಿನ್ ಮಾಹಿತಿ ಕೊಡುವ ಪ್ರಕಾರ ಈಗಾಗಲೇ ಒಂದು ಚೆಕಿಂಗ್ ಅನ್ನು ಮಾಡಿದ್ವಿ ಮತ್ತೆ ಅವ್ರಿಗೆ ಬೇಕಾದ ಮೆಡಿಸಿನ್ಸ್ ಕೂಡ ಹಾಕಿದೀವಿ ಹಾಗೆ ಅಂತ ಹೇಳಿ ಮಾಹಿತಿಯನ್ನು ನೀಡಿರುವಂತದ್ದು ವಿದ್ಯಾ. ಓಕೆ, ಧನ್ಯವಾದ ದಿಲೀಪ್ ತಮ್ಮ ಮಾಹಿತಿಗೆ.